ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪೊಟ್ಯಾಟೋದಿಂದ ಮಾಡುವ ಒಂದು ಸ್ನ್ಯಾಕ್ಸನ್ನು ಹೇಳ್ಕೊಡ್ತೀನಿ ರೀ. ಅದಕ್ಕೆ ನಾನು ಎರಡು ಪೊಟ್ಯಾಟೋ ತೊಗೊಂಡಿನಿ ರೀ. ಈ ಪೊಟ್ಯಾಟೋನ ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೋತೀನಿ ರೀ ಈ ಥರ. ಈ ಪೊಟ್ಯಾಟೋದ ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ ರೀ. ಈ ಕ್ಯೂಬ್ಸ್ಗಳನ್ನು ನಾನು ಕೋಲ್ಡ್ ವಾಟರ್ನಾಗ ಹಾಕೊಂಡೀನಿ ರೀ. ಇವನ್ನ 4-5 ಸಲ ಕೋಲ್ಡ್ ವಾಟರ್ನಾಗ ತೊಳೀರಿ. ಇದರಿಂದ ಪೊಟ್ಯಾಟೋದ ಸ್ಟಾರ್ಚ್ ಎಲ್ಲ ಹೋಗ್ತದೆ ರೀ. ಈಗ ಕುದಿಯುವ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 4-5 ನಿಮಿಷ ಕುದಿಸ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ಪೊಟ್ಯಾಟೋ ಪೀಸನ್ನು ನೀವು ಟಿಶ್ಯೂ ಮೇಲೋ ಅಥವಾ ಕಾಟನ್ ಬಟ್ಟೆ ಮೇಲೆ ಹಾಕಿ ನೀಟಾಗಿ ಒರೆಸ್ರಿ. ಪೊಟ್ಯಾಟೋ ಸ್ನ್ಯಾಕ್ಸ್ ಎಲ್ಲರಿಗೂ ಇಷ್ಟ ಆಗ್ತದೆ ರೀ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡ್ರಿ. ಈ ಥರ ಡ್ರೈ ಮಾಡ್ಕೋರಿ. ಈಗ ನಾನು ಇವನ್ನ ಒಂದು ಬೌಲ್ನ ಹಾಕ್ಕೊಂಡು 1 ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿನಿ ರೀ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ಎಣ್ಣೆಯೊಳಗೆ ನೀಟಾಗಿ ಗೋಲ್ಡನ್ ಬ್ರೌನ್ ಆಗುತ್ತಾಗ ಫ್ರೈ ಮಾಡೋದು. ಮಳೆಗಾಲ ಸಮಯದಾಗಂತೂ ಇದು ಸ್ನ್ಯಾಕ್ಸ ಸೂಪರ್ ಆಗಿರ್ತೈತಿ. ಈಗ ಕರೆಕ್ಟ್ ಕಲರ್ ಬಂದದ್ರಿ. ಗೋಲ್ಡನ್ ಕಲರ್ ಆಗುವವರೆಗೆ ಫ್ರೈ ಮಾಡ್ಬೇಕ್ರಿ. ಇದು ಕ್ರಿಸ್ಪಿನೂ ಆಗಿರ್ತದ್ರಿ. ಈಗ ಸ್ವಲ್ಪ ಆರ್ಗ್ಯಾನೋ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ. ನೀವು ಇದಕ್ಕೆ ಬೇಕಂದ್ರೆ ಚಿಲ್ಲಿ ಫ್ಲೆಕ್ಸ್ ಹಾಕೋಬೋದು ರೀ. ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಕಡಿಮೆ ಸಮಯದಲ್ಲಿ ಮಾಡೋ ಒಂದು ಸ್ನ್ಯಾಕ್ಸನ್ನು ಹೇಳ್ಕೊಡ್ತೀನಿ ರೀ. ಅದಕ್ಕೆ ನಾನು 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ ರೀ. 1 ಸ್ಪೂನ ಚಿರೋಟಿ ರವೆ, 2 ಸ್ಪೂನ್ ಕರಿಯೆಳ್ಳು, 1 ಸ್ಪೂನ್ ಅಜವಾನನ್ನು ಕೈಯಾಗ ನೀಟಾಗಿ ತಿಕ್ಕಿ ಹಾಕಿನಿ ರೀ. ಇದರಿಂದ ಒಳ್ಳೆಯ ಫ್ಲೇವರ್ ಕೊಡ್ತದ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಹಿಟ್ಟು ಈ ಥರ ಬರಬೇಕ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ರೀ.
ಇದನ್ನ ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸ್ತದ್ರಿ. ಈಗ ಹಿಟ್ಟು ರೆಡಿ ಆಗಿದ್ರಿ. ಇದನ್ನ ನಾವು 10 ನಿಮಿಷ ಇಡೋಣ್ರಿ. ಈಗ ಹಿಟ್ಟು ಈ ಹದಕ್ಕೆ ರೆಡಿ ಆಗಿದ್ರಿ. ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ್ರಿ. ಈಗ ಒಂದೊಂದನ್ನಾಗಿ ನಾನು ಹಿಟ್ಟು ಹಾಕೊಂಡು ತೆಳುವಾಗಿ ಲಟ್ಟಿಸ್ತೀನಿ. ಇದರೊಳಗೆ ನೀವು ಇನ್ನೂ ಬೇಕಂದ್ರೆ ಸ್ವಲ್ಪ ಹಿಟ್ಟು ಕಲಸು ಮುಂದ ಕಸೂರಿ ಮೆಂತಿ ಹಾಕಿದ್ರೂ ಚಲೋ ಫ್ಲೇವರ್ ಕೊಡ್ತದ್ರಿ. ಆದಷ್ಟು ತೆಳ್ಳಗೆ ಲಟ್ಟಿಸ್ರ ಚಲೋ ಇರ್ತದ್ರಿ. ಈಗ ನಾನು ಈ ಚಪಾತಿ ಥರ ಏನಿದ್ದು ತೆಳ್ಳಾಗಿ ಲಟ್ಸಿನಲ್ರಿ, ಇದಕ್ಕೆ ಆಯಿಲನ್ನು ಸ್ಪ್ರೆಡ್ ಮಾಡ್ತೀನಿ ರೀ. ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೀಟಾಗಿ ಈ ಥರ ಮಾಡ್ತೀನಿ ರೀ. ಇದನ್ನು ಸಣ್ಣದಂಗೆ ರೋಲ್ ಮಾಡೋದ್ರಿ. ರೋಲ್ ಮಾಡೋ ಮುಂದೆ ಲಾಸ್ಟಿಗೆ ಸ್ವಲ್ಪ ನೀರು ಹಚ್ಚಿ ಅದನ್ನು ಜಾಯಿಂಟ್ ಮಾಡಿರಿ. ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಎಣ್ಣೆ ಕಾಯಕ ಇಟ್ಟಿನ್ರಿ. ಇವನ್ನ ಒಂದೊಂದಾಗಿ ಕರ್ಕೊಳ್ಳ್ರಿ. ಇದನ್ನ ಲೋ ಫ್ಲೇಮಲ್ಲೇ ಕರಿಬೇಕ್ರಿ. ಮತ್ತು ತಳ ದಿಪ್ಪಿರೋ ಪಾತ್ರೆಯಲ್ಲೇ ಕರಿಬೇಕ್ರಿ. ಇಲ್ಲಾಂತಂದ್ರೆ ಮ್ಯಾಲಷ್ಟೇ ಕರೆದಿರ್ತದ್ರಿ, ಒಳಗಡೆ ಹಸಿ ಉಳಿದಿರ್ತದ್ರಿ. ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ದೀನ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಸ್ನ್ಯಾಕ್ಸ ರೆಡಿ ಆಯ್ತು ರೀ. ಥ್ಯಾಂಕ್ ಯು.